ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ವತಿಯಿಂದ ಹಿಂದುಳಿದ ವರ್ಗಗಳ ಜಾಗೃತಿ ಸಭೆಯನ್ನು ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಗೌರವಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು, ಅಧ್ಯಕ್ಷರಾದ ವೇಣುಗೋಪಾಲ್, ಮಾಜಿ ಡಿಸಿಎಂ ಜಿ ಪರಮೇಶ್ವರ್, ಮಾಜಿ ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ಅನೇಕ ಹಿಂದುಳಿದ ನಾಯಕರ ಸಮ್ಮುಖದಲ್ಲಿ ಅತಿ ಹಿಂದುಳಿದ ವರ್ಗಗಳ ಕೆಲವು ಬೇಡಿಕೆಗಳ ಕುರಿತು ಜಾಗೃತಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಜಿ ಪರಮೇಶ್ವರ್, ಹಿಂದುಳಿದ ವರ್ಗಗಳ ಮೀಸಲಾತಿಗೆ ನಾವು ಮೊದಲಿನಿಂದಲೂ ಹೋರಾಟ ಮಾಡುತ್ತಿದ್ದೇವೆ. ಇಂದು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸ ಮಾಡುತ್ತೇವೆ ಅಂತ ತಿಳಿಸಿದರು. ಈ ಸಮುದಾಯ ಒಟ್ಟಾಗದೆ ಹೋದರೆ ನಾವು ಹೀಗೆ 3% ಸಮುದಾಯಗಳು 10% ರಿಸರ್ವೇಷನ್ ತಗೊಳ್ಳೋದಕ್ಕಾಗುತ್ತೆ. ಈ ದೇಶದಲ್ಲಿ 3% ಸಮುದಾಯ 10% ರಿಸರ್ವೇಷನ್ ಅನ್ನು ತಗೊಳ್ಳೋದಕ್ಕಾಗುತ್ತೆ ಕಾನೂನಾತ್ಮಕವಾಗಿ. ಆದರೆ ಸಣ್ಣ ಸಮುದಾಯಗಳು ಅಥವಾ ಈ ಸಮುದಾಯ ಮಂಡಲ್ ಕಮಿಷನ್ ಪ್ರಕಾರ 52% ಇರೋದು, ಆದರೆ ಈ ಸಮುದಾಯಗಳು ಇನ್ನೂ ಕೂಡ ನೆಗ್ಲೆಕ್ಟೆಡ್ ಸಮುದಾಯ ಅನ್ನುವಂತಹ ಪಟ್ಟಿ ಕಟ್ಕೊಂಡು ನಾವು ಓಡಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 75 ವರ್ಷ 73 ವರ್ಷ ಸ್ವತಂತ್ರದ ನಂತರವೂ ನಾವು ಇವತ್ತು ಧ್ವನಿ ಈಗ ನಮಗೀಗಾಗಿದೆ. ಎಚ್ಚರಿಕೆ ನಮಗೀಗಾಗಿದೆ. ಸ್ವತಂತ್ರದ 73 ವರ್ಷ ಕಳೆದ ಮೇಲೆ ನಮಗೆ ಅಭಿವೃದ್ಧಿದ್ದೇವೆ ಅಂತ ಹೇಳಿ ಈಗ ನಮಗೆ ಅರಿವಾಗಿದೆ. ಆದ್ರಿಂದ ಇನ್ನು ಮುಂದೆ ಆದ್ರೂ ಕೂಡ ಶೈಕ್ಷಣಿಕವಾಗಿ ಆಗ್ಬೇಕು, ಸಾಮಾಜಿಕವಾಗಿ ಆಗ್ಬೇಕು, ರಾಜಕೀಯವಾಗಿ ಕೂಡ ಆಗ್ಬೇಕು. ರಾಜಕೀಯವಾಗಿ ಆಗ್ಬೇಕು. ಇವತ್ತು ರಾಜೀವ್ ಗಾಂಧಿ ಅವರಿಗೆ ಪಂಚಾಯತ್ ರಾಜ್ಯದ 73-74 ತಿದ್ದುಪಡಿಯನ್ನ ಭವಿಷ್ಯ ತರದೇ ಹೋಗಿದ್ರೆ ಈ ಸಮುದಾಯಗಳಿಗೆ ರಿಸರ್ವೇಷನ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಮಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ರೀತಿ ರಿಸರ್ವೇಷನ್ ಬಂದಿದೆ ಅದನ್ನ ಅಸೆಂಬ್ಲಿಗಾಗ್ಲಿ ಪಾರ್ಲಿಮೆಂಟ್ಗಾಗ್ಲಿ ಕೂಡ ರಿಸರ್ವೇಷನ್ ಅನ್ನ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು, ಹಿಂದುಳಿದ ವರ್ಗಕ್ಕೆ ಸುಮಾರು 90 ಜಾತಿಗಳನ್ನು ಸೇರಿಸಿದ್ದಾರೆ. ಆ ಜಾತಿಗಳಿಗೆ ಸೌಲಭ್ಯ ಇಲ್ಲ. ಈಗ ಪಂಚಮಸಾಲಿ ಸಮಾಜವನ್ನು ಸೇರಿಸಲು ಹೊರಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ತಿಳಿಸಿದರು. ಈ 2A ನಲ್ಲಿರ್ತಕ್ಕಂಥ 15% ಮೀಸಲಾತಿಯ ಮೇಲೆ ಹಾವಳಿ ನಡೀತಾ ಇಲ್ಲ. ನಾವು ಬಂದು ಸೇರ್ಕೊತೀವಿ, ನಾವು ಬಂದು ಸೇರ್ಕೊತೀವಿ ಅಂತಂದಾಗ ಭಯ ಶುರುವಾಯಿತು. ಯಾಕೆಂದ್ರೆ ಇಲ್ಲಿ ಇರೋದೇ 15% 102 ಜಾತಿ ಇರ್ತಕ್ಕಂಥದ್ದು ಒಂದು ಬೇರೆ ವಿಚಾರ. ಇಲ್ಲೇ ಇರ್ತಕ್ಕಂಥದ್ದು 100 ನಮ್ಮಲ್ಲೇ ಬೇಕಾದಷ್ಟು ಇಕ್ಕಟ್ಟು ಬಿಕ್ಕಟ್ಟು ಇರ್ತಕ್ಕಂಥದ್ರಲ್ಲಿ ಇವರೊಬ್ಬರು ಬರ್ತೀವಿ ಅಂದಾಗ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಒಂದು ಪ್ರಬಲ ವಾತ. ಇದು ರಿಸರ್ವೇಷನ್ ಇರೋದೇನಕ್ಕೆ? ಬಡತನ ನಿರ್ಮೂಲನೆ ಅಲ್ಲ, ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್, ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅನ್ನೋಕ್ಕಂಥ ಡಿಸ್ಪ್ಯಾರಿಟೀಸ್ನ ಸರ್ವರಿಗೂ ಸಮಪಾಲು ಮಾಡಬೇಕು. ಆ ದೃಷ್ಟಿಯಿಂದ ಹೈರಾರ್ಕಿ ಹುಡುಕಿದ್ದಾರೆ. ಗುಣಲಕ್ಷಣಗಳನ್ನು ಇಟ್ಕೊಂಡು ಯಾವುದಕ್ಕೆ ಯಾವುದಕ್ಕೆ ಸೇರಿಸಬೇಕು, ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ 1-5 ಪ್ರವರ್ಗ ಮಾಡಿದ್ದಾರೆ. ಆ ಪ್ರವರ್ಗದಲ್ಲಿ ನಮಗೆ 15%ಗೆ 102 ಜಾತಿಯನ್ನು ಸೇರಿಸಿದ್ದೀವಿ. ಅಲ್ಲೇ ಸಮಸ್ಯೆಗಳು ನಮಗೂ ಜಾಸ್ತಿ ಇರ್ಬೋದು. 77 ಜಾತಿಗಳಿಗೆ ಇದುವರೆಗೂ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಇದುವರೆಗೂ 75 ವರ್ಷ ಆದರೂ ಕೂಡ ಮತ್ತು ಇದು ಮೀಸಲಾತಿ ಬಂದು ಅಂಥ ಪರಿಸ್ಥಿತಿಯಲ್ಲಿ ನಾವಿರೋವಾಗ ನಮಗೆ ಕುಲವೃತ್ತಿ ಮೇಲಿತ್ತು, ಕುಲಶಾಸ್ತ್ರದ ಮೇಲೆ ನಡೀತಿತ್ತು. ಅಂದರೆ ವೃತ್ತಿ ಜೀವನ ಮಾಡ್ಕೊಂಡು ಬರ್ತಿದ್ದಲ್ಲ, ಅವರು ಆ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರು, ಸಂಖ್ಯೆಯಲ್ಲಿ ಕಡಿಮೆ ಇರಬೇಕು, ಬಡತನ ಇರಬೇಕು, ಜಮೀನಿಲ್ಲದೆ ಇರ್ತಕ್ಕಂಥವ್ರು ಮತ್ತು ವೃತ್ತಿಯಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಆದಾಯ ಕೈಗಾರಿಕೆ ಒಂದು ಮಾಡ್ಕೊಂಡಿದ್ದಂಥವ್ರನ್ನೆಲ್ಲ ಸೇರಿಸಿ ಎಲ್ಲೆಲ್ಲೋ ಇದ್ದವ್ರನ್ನೆಲ್ಲ ಅವ್ರಿಗೆ ಅನುಕೂಲಗಳನ್ನು ಕೊಡಬೇಕು. ಅದರ ಆಧಾರದ ಮೇಲಾದರೂ ಕೇಳಬೇಕಲ್ಲ, ಈ ಕೇಳೋವಂಥವ್ರಿಗೆ ಅರ್ಹತೆ ಸಾರ್ವತ್ರಿಕವಾಗಿ ಚಿಕ್ಕ ಎಷ್ಟಾಗಿದ್ದಾರೆ? 15 ಜನ ಮತ್ತು ಅಲ್ಲ, ಪ್ರತಿ ಸತಿಯು ಕ್ಯಾಬಿನೆಟ್ ಮಂತ್ರಿಗಳಿರ್ತಾರೆ, ಆಮೇಲೆ MLAಗಳಿರ್ತಾರೆ, MPಗಳಿರ್ತಾರೆ, ಅಧಿಕಾರಿಗಳಿದ್ದಾರೆ, IAS. ನಮ್ಮಲ್ಲಿ 77 ಇದಕ್ಕೆ IAS ಅಲ್ಲ ಒಂದೇ ಒಂದು ಸೌಲಭ್ಯ ಸಿಕ್ಕಿಲ್ಲ. ಇನ್ನು ಎಷ್ಟೋ ಜನಗಳಿಗೆ IAS ಕೇಳಿದ್ರು ಜನನ ನೋಡಿದ್ದಾರೆ ನಮ್ಮಲ್ಲಿ. ಆಮೇಲೆ ನಾವು ವಿಧಾನಸೌಧಕ್ಕೆ ಏನಾದರೂ ರಾಜಕೀಯವಾಗಿ ಪ್ರಾತಿನಿಧ್ಯವೂ ಇಲ್ಲದೆ ಇರೋದ್ರಿಂದ ಏನಾದರೂ ಪಡಿಬೇಕು ಅಂತ ಹೋದಾಗ ಇನ್ಫ್ಲೂಯೆನ್ಸ್ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಅದೇ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಠಗಳಿದ್ದಾರೆ, ಧೀಮಂತ ಮಠಗಳು ಧಾರ್ಮಿಕವಾಗಿ ತೋಟಗಳು ಇದು ಮಾಡಿದ್ದಾರೆ, ಮಠಾಧಿಪತಿಗಳು ಅವರೆಲ್ಲ ಬೀದಿಗೆ ಬಂದು ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಾಗ 5 ವರ್ಷ ಆಗ್ತಿದೆ. ಇನ್ನು ಅಧ್ಯಕ್ಷರಾದ ವೇಣುಗೋಪಾಲ್ ಮಾತನಾಡಿ, ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡುತ್ತೇವೆ ಅನ್ನುತ್ತಲೇ ಮುಂದಕ್ಕೆ ಹೋಗುತ್ತಿದ್ದಾರೆ. ನಾವು ಮನವಿ ಮೇಲೆ ಮನವಿ ಮಾಡಿದರೂ ಕೂಡ ಸರ್ಕಾರಗಳು ಕ್ಯಾರೆ ಎನ್ನುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಗೊತ್ತಿಲ್ಲ ವೇದಿಕೆಯಲ್ಲಿರ್ತಕ್ಕಂಥವ್ರು
ತಿಳ್ಕೋಬಾರದು ಮತ್ತು ಎಲ್ಲ ಯಾವುದೋ ಒಂದು ಕೋರ್ಟಿನ ತೀರ್ಪು ಬಂದು ಈಗ ಅನಿಸುತ್ತೆ ನನಗೆ ನಾವು ಮತ್ತೆ ಏನು ವಾದ ಮಾಡೋದು. ಇನ್ನು ಕೆಎನ್ ರಾಜಣ್ಣ ಮಾತನಾಡಿ, ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಂಘಟನೆ ಮಾಡುತ್ತೇವೆ. ಸಿದ್ದರಾಮಯ್ಯರವರನ್ನು ಕರೆಸಿ ನಾನು ಜಿ ಪರಮೇಶ್ವರ್ ಅಹಿಂದ ಬೃಹತ್ ಸಮಾವೇಶವನ್ನು ತುಮಕೂರಿನಲ್ಲೇ ಮಾಡುತ್ತೇವೆ ಅಂತ ತಿಳಿಸಿದರು. ವಿಶೇಷವಾಗಿ ಪತ್ರಿಕಾಗೋಷ್ಠಿ ಸಂಪನ್ನ ವೇಣುಗೋಪಾಲ್ ಮತ್ತು ನಮ್ಮ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದ ಕಾಂತರಾಜು ದ್ವಾರಕ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದು. ಈ ಸಭೆ ಬೆಂಗಳೂರಿನ ಅತಿ ಹಿಂದುಳಿದ ವರ್ಗಗಳ ವೇದಿಕೆ ಮತ್ತು ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಇವತ್ತು ಏರ್ಪಾಡು ಮಾಡಿದೆ. ಪ್ರಮುಖ ಉದ್ದೇಶ ಏನು, ಸನ್ಮಾನ್ಯ ಕಾಂತರಾಜುರವರು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಏನು ಜನಗಣತಿಯನ್ನು ಅವರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಅಧ್ಯಯನವನ್ನು ಮಾಡ್ತಕ್ಕಂಥ ದಿಕ್ಕೆ ಸರ್ಕಾರದಿಂದ ಸುಮಾರು 160 ಕೋಟಿ ಹೆಚ್ಚು ಹಣವನ್ನು ವ್ಯಯ ಮಾಡಿ ಆ ವರದಿ ಏನು ತಯಾರು ಮಾಡಿದ್ದಾರೆ, ಆ ತಯಾರು ಮಾಡಿರ್ತಕ್ಕಂಥ ವರದಿಯನ್ನು ಬಹಿರಂಗಪಡಿಸಬೇಕು, ಅದರ ಮೇಲೆ ಏನು ಶಾಸನಸಭೆಗಳಲ್ಲಿ ಮಂಡನೆ ಆಗಬೇಕು, ಚರ್ಚೆ ಆಗಬೇಕು, ಆ ನಂತರ ನಿರ್ಣಯ ಆಗಬೇಕು. ಇದು ಆ ಉದ್ದೇಶದಿಂದ ಸಮಿತಿಯನ್ನು ರಚನೆ ಮಾಡಿದ ಸಮಿತಿಯಲ್ಲಿ ಜನಗಣತಿಯನ್ನು ಮಾಡಿಸ್ದಂತ ಇಷ್ಟು ಸರ್ ಜನರ ಹಣ ವ್ಯಯ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ. ಇಷ್ಟು ಸಭೆ ಆದರೂ ಕೂಡ ಇನ್ನೂ ಬಿಡುಗಡೆ ಮಾಡಲಿಲ್ಲ, ಜನರಿಗೆ ಮಾಹಿತಿಯನ್ನು ಹಂಚಲಿಲ್ಲ ಅಂತ ಹೇಳಿದರೆ ಇದು ದೇಶದ ಜನರ ಹಣವನ್ನು ಫೋನು ಮಾಡ್ತಕ್ಕಂಥದ್ದು ನಾವು ಭಾವಿಸ್ತೀವಿ. ಆದ್ದರಿಂದ ಏನೋ ಈ ಒಂದು ಜನಗಣತಿ ಒಂದು ಗಣತಿಯನ್ನು ಸಮೀಕ್ಷೆ ಜನಗಣತಿಯಿಂದ ನಡೆದಿಲ್ಲ, ಸಮೀಕ್ಷೆಯನ್ನು ಮಾಡಿದ್ದಾರೆ. ಆ ಸಮೀಕ್ಷೆಯ ವರದಿಯನ್ನು ಬಹಿರಂಗಗೊಳಿಸಬೇಕು, ಇದು ಕುಚ್ಚ ಘೋಷಣೆ ಆಂಜನಪ್ಪ. ಆನಂತರ ಎರಡನೇದು ಏನಂದರೆ ಈ ಪ್ರಬಲ ಜಾತಿಗಳು ಈ ಒಂದು ರಿಸರ್ವೇಷನ್ ಕ್ಯಾಟಗೊರಿನಲ್ಲಿ ಬರ್ತಕ್ಕಂಥ ಮುನ್ನಾರ ಉದಾಹರಣೆಗೆ 2A ಅಂತ ಇಟ್ಕೊಳ್ಳೋಣ. 2A ಅಂತ ಹೇಳಿದ್ರೆ ಪ್ಯಾರಾಮೀಟರ್ಸ್ ಯಾವುದೇ ಜಾತಿಗಳನ್ನ ಸೇರಿಸ್ಬೇಕಾದ್ರೆ ಕೆಲವು ಪ್ಯಾರಾಮೀಟರ್ಸ್ ಇದ್ಮೇಲೆಲ್ಲ ಪ್ಯಾರಾಮೀಟರ್ಸ್ ಚೇಂಜ್ ಮಾಡಬೇಕು. ನಮ್ಮ ರಮೇಶ್ ಅವ್ರು ಹೇಳ್ದಂಗೆ ಒಂದು 4-5 ಜಾತಿ ಮಠ ಇರಬೇಕು, ಮತ್ತು ಆ ಜಾತಿನಲ್ಲಿ IAS ಆಫೀಸರ್ಸ್ಗಳು ಹೆಚ್ಚಿರಬೇಕು, ಆ ಜಾತಿಯಲ್ಲಿ ಡಾಕ್ಟರ್ಸ್ ಜಾಸ್ತಿ ಇರಬೇಕು, ಇಂಜಿನಿಯರ್ಸ್ಗಳು ಜಾಸ್ತಿ ಇರಬೇಕು. ಅಂಥ ಜಾತಿಗಳಿಗೆ ಮಾತ್ರ ನಾವು ರಿಸರ್ವೇಷನ್ಗಳು ಸೇರಿಸ್ತೀವಿ ಅಂತ ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿದ್ರೆ ನಾವು ಯಾರು ಕೇಳಕ್ಕೆ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮುಗು ಟಿವಿ, ತುಮಕೂರು. ಚಿಂತಾಮಣಿ ತಾಲೂಕಿನ ಮೀಟಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ NRDS ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಅಟಲ್ ಭೂಜಲ ಯೋಜನೆಯ ಕುರಿತು ಗ್ರಾಮಸಭೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ KR ಮಧುಸೂದನ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮುಖಂಡರಾದ ನಂದವನ ಶ್ರೀರಾಮರೆಡ್ಡಿರವರು ಮಾತನಾಡಿ, ಗ್ರಾಮ ಸಭೆಗಳು ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಬಾರದು, ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸಬೇಕು ಮತ್ತು ಅನುಷ್ಠಾನ ಮಾಡಬೇಕು ಎಂದು ಹೇಳಿದರು. ಅರ್ಥ ಸಫಲವಾಗಿ ನನ್ನ ಭಾವನೆ ಗ್ರಾಮ ಸಭೆಯ ಅರ್ಥ ಏನಿದೆ, ಗ್ರಾಮ ಸಭೆ ಮಾಡುವಂತ ಅರ್ಥ ಅದು ಇದನ್ನ ತಾವು ದಯವಿಟ್ಟು ಮುಂದಿನ ಎಲ್ಲರೂ ನಮ್ಮ ಯಾವುದೇ ಸರ್ಕಾರ ಸರ್ಕಾರದ ಮೂಲ ಉದ್ದೇಶ ಸರಿಯಾಗಿರ್ತದೆ. ಜನಪ್ರತಿನಿಧಿಗಳು ಅಧಿಕಾರಿ ಎಲ್ಲರೂ ಸೇರಿ ಇದರ ಬಗ್ಗೆ ಆಸಕ್ತಿ ವಹಿಸಿ ಮಾಡಿದಾಗ ದೇಶ ಅಭಿವೃದ್ಧಿ. ದೇಶ ಅಂದರೆ ನಾವೇ, ಜನ ಅಂದರೆ ದೇಶ, ಜನ ಅಭಿವೃದ್ಧಿ ಇದನ್ನು ನಾವು ಅರಿಬೇಕಾಗಿದೆ. ಬಟ್ ಅರಿಬೇಕಾದಾಗ ಈಗ ಈ ಗ್ರಾಮ ಪಂಚಾಯಿತಿಯಲ್ಲಿ ವರ್ಷ ಒಂದು ಕಮಿಟಿಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಕಮಿಟಿಗಳು ಮಾಡ್ತಾರೆ, ಇದ್ರ ಬಗ್ಗೆ ಕಮಿಟಿಯಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸ ತಗೋಬೇಕು ಅದೆಲ್ಲ ರೆಸೊಲ್ಯೂಷನ್ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ಅನುಷ್ಠಾನ ಮಾಡೋಕ್ಕೆ ಬೇರೆ ಬೇರೆ ಇಲಾಖೆಗಳಿರ್ತವೆ, ಸಣ್ಣ ನೀರಾವರಿ ಇಲಾಖೆ ಅಥವಾ ಅದೇ ಕಮಿಟಿಗೆ ಕೊಡ್ತಾರೆ. ಇದು ವರ್ಷ ಹೊಸದಾಗಿರೋದ್ರಿಂದ ಇದಿನ್ನೂ ಅನುಷ್ಠಾನ ಏನೇ ಇಷ್ಟು ಪರ್ಸೆಂಟ್ ನೀವು ಕಟ್ಟಿರಿ, ಇಷ್ಟು ಪರ್ಸೆಂಟ್ ನಾವು ಕೊಡ್ತೀವಿ, ಈ ಕೆರೆ ಅಭಿವೃದ್ಧಿ ಮಾಡಿರಿ, ಅಲ್ಲಿ ಕೂಡ ತೆಗೀರಿ, ಕಟ್ಟೆ ಅಭಿವೃದ್ಧಿ ಮಾಡಿರಿ, ತೂಬು ರಿಪೇರಿ ಮಾಡಿರಿ, ಆಮೇಲೆ ಇದು ರಿಪೇರಿ ಮಾಡಿರಿ, ಏನು ತರ್ತವೆ ತರೋದನ್ನು ನಾವು ಸದುಪಯೋಗಪಡಿಸ್ಕೊಳ್ಬೇಕು. ಸದುಪಯೋಗಪಡಿಸ್ಕೊಂಡು
ಇವತ್ತು ನಮಗೆಲ್ರಿಗೂ ಗೊತ್ತಿದೆ, ನಮಗೆಲ್ರಿಗೂ ಅರಿವಿದೆ. ನೀರು ಆಗದೇ ಇದ್ದರೆ ಈ ವರ್ಷ ಬಹುಶಃ ಬಹಳ ಊರುಗಳಲ್ಲಿ ನೀರು ಟ್ಯಾಕ್ಟರ್ ಮುಖಾಂತರ ಸಪ್ಲೈ ಮಾಡಿ ಕುಡಿಯೋ ನೀರು ಗೊತ್ತಿತ್ತು. ಅದರದ್ದು ದುಡ್ಡ ಸರಿಯಾಗಿ ಬಂದಿಲ್ಲ ಸರ್ಕಾರದಿಂದ. ಹಂಗಾಗಿ ಇವತ್ತು ನೀರಿನ ಅಭಾವದ ಬಗ್ಗೆ ಪ್ರತಿಯೊಬ್ಬರಿಗೂ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲರಿಗೂ ಅರಿವಿದೆ. ಅದನ್ನು ಅನುಷ್ಠಾನ ಮಾಡೋದನ್ನು ಅಧಿಕಾರಿಗಳು ನಿರ್ಲಕ್ಷಿಸಿದ್ದ. ಅಟಲ್ ಭುಜಲ್ ಯೋಜನೆ ಕಾರ್ಯಕ್ರಮದ ಬಗ್ಗೆ ಅಧಿಕಾರಿಗಳು ಮೊದಲು ತಿಳಿದುಕೊಂಡು ಸಭೆಗಳಿಗೆ ಬರಬೇಕು ಎಂದು ಹೇಳಿದ ಅವರು, ಕಡಿಮೆ ನೀರಲ್ಲಿ ಹೆಚ್ಚು ಇಳುವರಿ ನೀಡುವ ಬೆಳೆ ಬೆಳೆಯಲು ಹೆಚ್ಚು ಒತ್ತು ನೀಡಬೇಕು, ಆದಷ್ಟು ಮಳೆಯಾಧಾರಿತ ಬೆಳೆಗೆ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು. ನಾವು ಈ ಗ್ರಾಮ ಸಭೆಗಳು ಮಾಡೋದು ಕೇವಲ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಕ್ಕಾಗಬಾರ್ದು. ನಿಮ್ಮ ಪುಸ್ತಕದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಜನರ ಮುಖಾಂತರ ಇನ್ನ ಸೇರದೇ ಇರತಕ್ಕಂಥ ಜನರಿಗೂ ಗೊತ್ತಾಗೋ ರೀತಿಯಲ್ಲಿ ಇದನ್ನ ಅನುಷ್ಠಾನ ಮಾಡಿದಾಗ ಮಾತ್ರನೇ ನಿಮ್ಮ ಗ್ರಾಮ ಸಭೆ ಅಥವಾ ನಿಮ್ಮ ಉದ್ದೇಶ ಸಫಲ ಆಗುತ್ತೆ. ನನಗೆ ಗೊತ್ತಿದ್ದಂಗೆ ಇದು ಈಗ ಈ ವಿಚಾರ ನಾನು ಮಾತಾಡ್ಲಿಕ್ಕೆ ಯಾಕೆ ಏನಿದು ಭೂಜಲ ಸಣ್ಣ ನೀರಾವರಿ ಇಲಾಖೆಯಿಂದ ಏನೇನು ಕೆಲಸಗಳನ್ನು ತಗೊಳ್ತೀವಿ, ಇದನ್ನು ಪ್ಲ್ಯಾನಿಂಗ್ ಮಾಡ್ತೀವಿ, ಹೌ ಟು ಇದನ್ನು ಇಂಪ್ಲಿಮೆಂಟ್, ಇದನ್ನು ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ. ನೀವು ನಿಜ ಈಗ ಒಂದು ಊರಲ್ಲಿ 7007 ಅಂತ ಹಾಕಿದ್ದೀರಿ, ಏನಿದು ಲೀಟ್ರ್ಗಳ ಏನಾದರೂ ಆಧಾರಿತವಾಗಿ ಇದೆ. ನಮಗೆ ಬೇಕಾಗಿರೋದು ಈಗ ಏನು ನಾವು ಪಂಪ್ ಸೆಟ್ಗಳ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯಾಗಿ ಅದನ್ನು ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಅದು 14 ಅಂದರೆ ಡಬಲ್ ಎರಡು ಪಟ್ಟು ಜಾಸ್ತಿ ನಮಗೆ ನೀರು ಅವಶ್ಯಕತೆ ಇದೆ. ನಾವು ಅರ್ಧ ಅಷ್ಟು ನಮ್ಮ ಭೂಮಿಗೆ ಸೇರ್ತಾ ಇದೆ. ಇದನ್ನು ಸೇರಿಸಬೇಕಾದ್ರೆ ನಾವು ಇದನ್ನು ಡಬಲ್ ಮಾಡಬೇಕು. ಅಟಲ್ ಭುಜಲ್ ಯೋಜನೆಯ ಮುಖ್ಯ ಉದ್ದೇಶ ಅಂತರ್ಜಲ ಅಭಿವೃದ್ಧಿ. ಈ ಯೋಜನೆಯ ಮಾರ್ಗದರ್ಶನದಂತೆ ಕೃಷಿ ಪದ್ಧತಿ ಅಳವಡಿಕೆ ಮಾಡಿಕೊಂಡು ಸಂಸ್ಥೆಯ ಸೂಚನೆಯಂತೆ ನೀರನ್ನ ಬಳಕೆ ಮಾಡಿಕೊಂಡು ಉತ್ತಮ ಬೆಳೆ ಬೆಳೆದು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕೆಂದು ವಿವರಿಸಿದರು. ಇನ್ನು ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸತ್ಯವತಿ, ಎನ್ಆರ್ಡಿಎಸ್ ಕಾರ್ಯನಿರ್ವಾಹಕ ನಿರ್ದೇಶಕ, ಜಿಲ್ಲಾ ಅನುಷ್ಠಾನ ಪಾಲುದಾರರ ಸಂಸ್ಥೆಯ ವೆಂಕಟರಮಣಸ್ವಾಮಿ, ಪಿಡಿಒ ಜಿಆರ್ ಕೃಷ್ಣಾರೆಡ್ಡಿ, ಶ್ರೀರಾಮರೆಡ್ಡಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ಕೊರಟಗೆರೆ ಪವಿತ್ರ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಅಂತಾನೇ ಮೀಸಲಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಕರೋನಾ 3ನೇ ಅಲೆಯು ಕಾರ್ಮೋಡವನ್ನು ಕವಿದಿದೆ. ಮಹಿಳೆಯರ ಅಚ್ಚುಮೆಚ್ಚಿನ ಪವಿತ್ರ ಕ್ಷೇತ್ರವಾದಂತಹ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭಕ್ತರಿಗೆ ನಿರ್ಬಂಧ ವಿಧಿಸಿರುವ ಪರಿಣಾಮ ಪುಣ್ಯಕ್ಷೇತ್ರದಲ್ಲಿ ನೀರವ ಮೌನ ಕವಿದಿದೆ. ಕಲ್ಪತರು ನಾಡಿನ ಕಮಲ ಪ್ರಿಯೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ನಿಷೇಧಿಸಿ ದೇವಾಲಯಕ್ಕೆ 3 ದಿನಗಳ ಕಾಲ ಬೀಗ ಹಾಕಲಾಗಿದೆ. ಬೆಂಗಳೂರು, ತುಮಕೂರು, ಹಾಸನ, ಚಿಕ್ಕಮಗಳೂರು, ದಾವಣಗೆರೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ದೇವಿಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ನಿರಾಸೆ ಉಂಟು ಮಾಡಿದೆ. ಕೊರೋನಾ ರೋಗದ 3ನೇ ಅಲೆಯ ಮುಂಜಾಗ್ರತಾ ಕ್ರಮ ಮತ್ತು ನೆರೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗಿರುವ ಪರಿಣಾಮ ಪ್ರಸ್ತುತ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬದ ಶನಿವಾರ, ಭಾನುವಾರ, ಸೋಮವಾರ, ಮುಂಬರುವ ಹಬ್ಬದ ದಿನಗಳು ಹಾಗೂ ಸಾರ್ವತ್ರಿಕ ರಜಾ ದಿನಗಳಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಪ್ರವೇಶವನ್ನು ನಿಷೇಧಿಸಿ ತುಮಕೂರು ಜಿಲ್ಲಾಧಿಕಾರಿ ಆದೇಶದಂತೆ ಗೊರವನಹಳ್ಳಿ ಕ್ಷೇತ್ರಕ್ಕೆ ಭಕ್ತಾದಿಗಳ ತಡೆಗಾಗಿ 5 ಸುತ್ತಿನ ಪೊಲೀಸರ ಪಡೆಯನ್ನು ನಿಯೋಜಿಸಲಾಗಿದೆ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಸಿಒ ಕೇಶವಮೂರ್ತಿ ಮಾತನಾಡಿ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಆದೇಶದಂತೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನಕ್ಕೆ ಭಕ್ತರಿಗೆ ನಿಷೇಧಿಸಲಾಗಿದೆ. ಕ್ಷೇತ್ರದಲ್ಲಿ ನಿಷೇಧಾಜ್ಞೆ ಮಾಡಿರುವ ಬಗ್ಗೆ ಈಗಾಗಲೇ ವಾರದ ಹಿಂದೆ ಪ್ರಚಾರಪಡಿಸಲಾಗಿದೆ. ಪೊಲೀಸರ ಸಹಕಾರ ಮತ್ತು ಟ್ರಸ್ಟ್ ಸಿಬ್ಬಂದಿಗಳಿಂದ ಸಮರ್ಪಕ ಭದ್ರತೆ ಕಲ್ಪಿಸಲಾಗಿದೆ. ಮಹಾಲಕ್ಷ್ಮಿಯ ಭಕ್ತಾದಿ ವರ್ಗ ಸಹಕಾರ ನೀಡಬೇಕು ಅಂತ ಪ್ರಾರ್ಥಿಸುತ್ತೇನೆ ಎಂದು ಮನವಿ ಮಾಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಅವರವರ ಆದೇಶದಂತೆ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ದಿನಾಂಕ 20/8/2021 ಶುಕ್ರವಾರದಿಂದ ದಿನಾಂಕ 23/8/2021 ಸೋಮವಾರದವರೆಗೆ
ಸಾರ್ವಜನಿಕರು ಹಾಗೂ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪೊಲೀಸ್ ತಾಲೂಕು ಪೊಲೀಸ್ ಇವ್ರ ಕಡೆಯಿಂದ ಒಳ್ಳೆ ಬಂದೋಬಸ್ತನ್ನು ಒದಗಿಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದಲೂ ಕೂಡ ನಮ್ಮ ಸಿಬ್ಬಂದಿ ಒಳ್ಳೆ ಸಹಕಾರ ನೀಡಿ ಭಕ್ತಾದಿಗಳು ಬರೆದಂತೆ ವ್ಯವಸ್ಥಿತವಾಗಿ ನಾವು ನೋಡ್ಕೊಂಡಿದ್ದೀವಿ. ಮುಂದಿನ ಆದೇಶ ಜಿಲ್ಲಾಧಿಕಾರಿಗಳ ಆದೇಶ ಬರುವವರೆಗೂ ಇದೇ ಥರ ಮುಂದುವರಿಯುತ್ತದೆ. ನಂತರ ಭಕ್ತಾದಿಗಳಿಗೆ ದೇವರ ದರ್ಶನ ಇರುತ್ತದೆ. ಉಳಿದಂತೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಈ ಥರ ದಿನಗಳಲ್ಲಿ ದೇವರ ದರ್ಶನಕ್ಕೆ ತೊಂದರೆ ಇಲ್ಲದಂತೆ ಭಕ್ತಾದಿಗಳಿಗೆ ಪ್ರವೇಶ ಇದೆ. ಬಾಣಸವಾಡಿ ವಾಸಿಯಾದ ವಸಂತ ಮಾತನಾಡಿ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಮಹಿಳೆಯರು ಬರುವುದೇ ವಾಡಿಕೆಯಾಗಿದೆ. ದೇವಿಯ ದರ್ಶನಕ್ಕೆ ಬರುವಾಗ ಅಕ್ಕಿ, ಮಡಲಕ್ಕಿ, ಸೀರೆ, ಕುಪ್ಪಸವನ್ನು ದೇವಾಲಯಕ್ಕೆ ನೀಡುತ್ತೇವೆ. ದೇವಿಗೆ ತಂದಂತಹ ಕಾಣಿಕೆಯನ್ನು ರಸ್ತೆಯಲ್ಲಿಯೇ ನೀಡುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇತಿಹಾಸದಲ್ಲಿ ಮೊದಲ ಸಲ ನಮಗೆ ಬೇಸರ ಉಂಟಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ಈ ಗೊರವನಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ವಿ, ಗೊತ್ತಿಲ್ದಿರ, ಗೊತ್ತಿದ್ರೆ ಬರ್ತಾ ಇರ್ಲಿಲ್ಲ. ಬಂದು ಪೂಜೆ ಮಾಡಕ್ಕೂ ಬಿಟ್ಟಿಲ್ಲ, ತುಂಬಾ ಬೇಜಾರಾಯ್ತು. ಹಬ್ಬದ ಪ್ರಯುಕ್ತ ಬಂದಿದ್ರ? ಬಂದಿರೋದು, ವರ್ಷಕ್ಕೊಂದ್ಸಲ ಬರ್ತೀವಿ. ಯಾರಾದ್ರೂ ಒಂದ್ ಮಾತು ಹೇಳಿದ್ರು ನಾವು ಬರ್ತಾ ಇರ್ಲಿಲ್ಲ. ಕಾರ್ ತಗಿಬೇಕು. ಎಷ್ಟು ವರ್ಷದಿಂದ ಬಂದಿದ್ರಿ? ಬೆಂಗಳೂರು ನಿವಾಸಿಯಾದ ಶ್ರೀಲಕ್ಷ್ಮಿ ಮಾತನಾಡಿ, ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮಹಾಲಕ್ಷ್ಮಿ ದೇವಾಲಯದಲ್ಲಿ ನಿಷೇಧಾಜ್ಞೆ ಮಾಡಿರುವ ವಿಚಾರ ನಮಗೆ ತಿಳಿದಿಲ್ಲ. ಹೊರಗಡೆಯಿಂದ ದರ್ಶನ ಪಡೆಯಲು ಪೊಲೀಸರು ಅವಕಾಶ ನೀಡುತ್ತಿಲ್ಲ. ರಸ್ತೆಯಲ್ಲಿಯೇ ನಿಂತು ಕೈ ಮುಗಿದು ಹೋಗುವ ಪರಿಸ್ಥಿತಿ ಎದುರಾಗಿದೆ. ದೇವಿಯ ದರ್ಶನ ಪಡೆಯಲು ನಮಗೆ ತುಂಬ ನೋವು ಉಂಟಾಗಿದೆ ಎಂದು ಅಳಲು ತೋಡಿಕೊಂಡ್ರು. ಅಕ್ಕಿ, ಮಡ್ಲಕ್ಕಿ, ಸೀರೆ, ಕಾಯಿ ಕುಪ್ಸ ಎಲ್ಲ. ನಿಮಗೆ ಗೊತ್ತಿಲ್ಲ ಸರ್, ನಾವು ಬೆಂಗಳೂರಿಂದ ಬಂದಿದ್ವಿ, ಯಾವಾಗ್ಲೂ ಬರ್ತಾ ಇರ್ತೀವಿ. ಅರ್ಕೆ ಅಂತಲ್ಲ, ಅಮ್ಮನಿಗೆ ಕೊಡೋಕೆ ಯಾವಾಗ್ಲೂ ಬರ್ತೀವಿ ನಾವು. ಯಾವಾಗ ಬಂದ್ರು ಈ ತರ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಈ ತರ ಆಗಿರೋದು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗೊರವನಹಳ್ಳಿ ಕ್ಷೇತ್ರದಲ್ಲಿ ಸರಿಸುಮಾರು 1 ಕೋಟಿಗೂ ಅಧಿಕ ವಹಿವಾಟು ನಡೆಯಲಿದೆ. ಕೊರೋನಾ ರೋಗದ 3ನೇ ಅಲೆಯ ಭಯದಿಂದ ದೇವಾಲಯಕ್ಕೆ ಭಕ್ತರ ನಿಷೇಧಾಜ್ಞೆ ಇರುವ ಹಿನ್ನೆಲೆಯಲ್ಲಿ ರೈತಾಪಿ ವರ್ಗ, ವ್ಯಾಪಾರಸ್ಥ, ವಾಹನ ಸವಾರ ಮತ್ತು ದೇವಿಗೆ ಕಾಣಿಕೆ ರೂಪದಲ್ಲಿ ಬರುವಂತಹ 1 ಕೋಟಿಗೂ ಅಧಿಕ ವಹಿವಾಟು ನಷ್ಟವಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕ್ಷೇತ್ರಕ್ಕೆ ಆಗಮಿಸಿದ ಸಾವಿರಾರು ಭಕ್ತರನ್ನು ತಡೆಯಲು ಪೊಲೀಸರು 5 ಸುತ್ತಿನ ಪಹರೆಯನ್ನು ನಿರ್ಮಿಸಿ ಭಕ್ತರನ್ನು ಒಳಗಡೆ ಬಿಡದಂತೆ ಹಿಂದಕ್ಕೆ ಕಳುಹಿಸುವ ಘಟನೆ ಸಾಮಾನ್ಯವಾಗಿ ಕಂಡುಬಂದಿದೆ. ಮಹಾಲಕ್ಷ್ಮಿ ದಯೆಯಿಂದ ವಿಶ್ವಕ್ಕೆ ಆವರಿಸಿರುವ ಕೊರೋನಾ ರೋಗವು ದೂರವಾಗಿ ಪ್ರತಿ ಮನೆಯಲ್ಲಿಯೂ ಆರೋಗ್ಯ ಮನೆ ಮಾಡಲಿ. ಲಕ್ಷಾಂತರ ಮಹಾಲಕ್ಷ್ಮಿ ಭಕ್ತರ ಆಶಯ ಮತ್ತು ಭಕ್ತರ ಸಡಗರ ಶ್ರೀಕ್ಷೇತ್ರದಲ್ಲಿ ಮತ್ತೆ ಸೃಷ್ಟಿಯಾಗಿ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಶ್ರೀಕ್ಷೇತ್ರದ ವೈಭವ ವಿಶ್ವದಲ್ಲಿಯೇ ಹರಡಲಿ ಎಂಬುದು ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ. ಎನ್ ಮೂರ್ತಿ, ಅಮ್ಮಗುಜೀವಿ, ಕೊರಟಗೆರೆ. ಭದ್ರಾ ಮೇಲ್ದಂಡೆ ಯೋಜನೆಯ ತುಮಕೂರು ನಾಲೆಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ 16 ಕೆರೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಹರಿಸಲಾಗುವುದು ಎಂದು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಹುಳಿಯಾರು ಹೋಬಳಿಯ ಭಟ್ಟರಹಳ್ಳಿ ಕೆರೆಗೆ ಭದ್ರಾ ನಾಲೆಯಿಂದ ನೀರು ಪೂರೈಕೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಹುಳಿಯಾರು ಹೋಬಳಿಯ ಬೋರೋನ ಕಣಿವೆ ಜಲಾಶಯಕ್ಕೂ ಭದ್ರಾ ನಾಲೆಯಿಂದ 1.5 TMC ನೀರನ್ನು ಹರಿಸಲಾಗುವುದು. ಅಲ್ಲದೆ ಜಲಾಶಯದಿಂದ ಈಗಾಗಲೇ ಹುಳಿಯಾರು ಪಟ್ಟಣಕ್ಕೆ ನೀರು ಪೂರೈಸಲಾಗುತ್ತಿದ್ದರೂ ಅಸಮರ್ಪಕ ಹಾಗೂ ಅಶುದ್ಧ ನೀರು ಪೂರೈಕೆ ಆಗುತ್ತಿರುವ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಭದ್ರಾ ನೀರು ಹರಿದ ನಂತರದ ದಿನಗಳಲ್ಲಿ ಸಮರ್ಪಕ ಹಾಗೂ ಶುದ್ಧ ನೀರು ಪೂರೈಕೆಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು ಎಂದರಲ್ಲದೆ ಜಲಾಶಯದಿಂದ ಕೆಂಕೆರೆ, ಹೊಯ್ಸಲ್ಕಟ್ಟೆ ಹಾಗೂ ಗಾಣದಾಳು ಪಂಚಾಯಿತಿ ಹಳ್ಳಿಗಳಿಗೂ ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ನಲ್ಲಿ ಕುಡಿಯಲು ನೀರು ಕೊಡಲಾಗುವುದು ಅಂತ ಭರವಸೆ ನೀಡಿದರು. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹೇಮಾವತಿ ನೀರನ್ನು ತಾಲೂಕಿನ ಕೆರೆಗಳಿಗೆ ಹರಿಸುವ ಕಾಮಗಾರಿಯನ್ನು ಕಳೆದ ವರ್ಷ ಪೂರ್ಣಗೊಳಿಸಿ ಪ್ರಾಯೋಗಿಕವಾಗಿ ನೀರನ್ನು ಸಹ ಹರಿಸಲಾಗಿತ್ತು. ಸಾಸಲು, ಶೆಟ್ಟಿಕೆರೆ ಕೆರೆಗಳು ಹಾಗೂ ಕೆಲ ಚೆಕ್ಡ್ಯಾಂ ತುಂಬುವುದರೊಳಗೆ ಜಲಾಶಯದಲ್ಲಿ ನೀರಿನ ಅಲಭ್ಯತೆಯಿಂದಾಗಿ ತಿಮ್ಲಾಪುರ ಕೆರೆಗೆ ನೀರು ಹರಿಯುವ ಮೊದಲೇ ನಿಲ್ಲಿಸಲಾಗಿತ್ತು. ಈ ವರ್ಷ ಮತ್ತೆ ಹೇಮಾವತಿ ನೀರು ಹರಿಸುತ್ತಿದ್ದು ಇನ್ನು 15 ದಿನಗಳಲ್ಲಿ ತಿಮ್ಲಾಪುರ ಕೆರೆಗೆ ನೀರು ಬರುವ ಸಾಧ್ಯತೆ ಇದೆ. ಅಲ್ಲದೆ ತಿಮ್ಲಾಪುರ ಕೆರೆ ತುಂಬಿದ ನಂತರ ಹುಳಿಯಾರು ಕೆರೆಗೂ ಸಹ ನೀರು ಹರಿಸಲಾಗುವುದು ಅಂತ ತಿಳಿಸಿದರು. ಇನ್ನು ಕಿಡಿಗೇಡಿಗಳು ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ನಿಮಗೆ ಗೊತ್ತಿರೋ ಹಾಗೆ. ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ನೆಮ್ಮದಿ ಹಾಳು ಮಾಡೋದೇ ಇವರ ಕೆಲಸ. ದೇವನಹಳ್ಳಿಯಲ್ಲೂ ಕೂಡ ಇಂಥ ಕಿಡಿಗೇಡಿಗಳಿಂದ ಏನೇನು ಆಗ್ತಾ ಇದೆ ಗೊತ್ತಾ? ನೀವೇ ನೋಡ್ಕೊಂಬನ್ನಿ. ಹೀಗೆ ಮನೆಯ ಮುಂದೆ ಬೈಕ್ಗಳನ್ನು ನಿಲ್ಲಿಸಿ ನೆಮ್ಮದಿಯಾಗಿ ಮನೆಯೊಳಗೆ ಇದ್ದ ಜನಕ್ಕೆ ತಾಲೂಕಿನಲ್ಲಿ ಕಿಡಿಗೇಡಿಗಳ ಹಾವಳಿ ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ.
ಕಾರ್ಡ್ ಮಾರ್ಕೆಟ್ ರಸ್ತೆ. ರಾತ್ರಿ 11:30 ಸುಮಾರಿಗೆ ಇಲ್ಲಿ ಯಾರೋ ಕಿರಿಗೇಡು ಬೆಂಕಿ ಇಟ್ಟಿದ್ದಾರೆ. ನಾವು ಮಲಗಿದ್ವಿ, ಜೋರಾಗಿ ಯಾರೋ ಕಿರಿಚ್ಕೊಂಡಾಗ ಆಚೆ ಬಂದು ನೋಡಿದಾಗ ಗಾಡಿ ಅರ್ಧಂಬರ ಸುಟ್ಟೋಗಿತ್ತು. ಅಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಸೇರಿ ಇದನ್ನು ನಾವು ಗಾಡಿನ ನೀರು ಹಾಕಿ ಆರಿಸಿದ್ದೀವಿ. ಇದು ಮೂರನೇ ಸರಿ ಈ ಥರ ನಮ್ಮ ಬೀದಿನಲ್ಲಿ ಆಗ್ತಾ ಇರೋದು. ಯಾರು ಮಾಡ್ತಾಯಿದ್ದಾರೆ ಏನು ಅಂತ ಇದುವರೆಗೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಪೊಲೀಸರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ದಯವಿಟ್ಟು ಇಲ್ಲಿ ಸ್ವಲ್ಪ ಕೇರ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಇದರಿಂದ ಆಲ್ರೆಡಿ ಒಂದು ಒಬ್ಬ ಅಮ್ಮ ಪ್ರಾಣ ಕೂಡ ಹೋಗಿದೆ, ಅದು ಅವ್ರಿಗೂ ಗೊತ್ತಿರೋ ವಿಚಾರ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ, ಇದು ಸ್ವಲ್ಪ ಬಂದೋಬಸ್ತ್ ಜಾಸ್ತಿ ಇದು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ರಮೇಶ್ರು ಕೇಶವ್ ಅಂತ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿರುವ ಈ ಘಟನೆ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ವಿಜಯಪುರದ ಮಾರ್ಕೆಟ್ ರಸ್ತೆಯ ಕೃಷ್ಣಮೂರ್ತಿ ಎನ್ನುವರು ಎಂದಿನಂತೆ ಮನೆ ಮುಂದೆ ತಮ್ಮ ಪಲ್ಸರ್ ಬೈಕನ್ನು ನಿಲ್ಲಿಸಿದರು. ಊಟ ಮಾಡಿ ನೆಮ್ಮದಿಯ ನಿದ್ರೆಗೆ ಜಾರುವ ವೇಳೆಗೆ ಸುಮಾರು 11:30 ಮನೆಯ ಮುಂದೆ ಇದ್ದ ಬೈಕಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು. ಏನು ಕೆಲಸ ಮಾಡೋದು ನೀವು? ಟೈಲ್ಸ್ ಕೆಲಸ. ಟೈಲ್ಸ್ ಕೆಲಸನ? ಹಾಂ. 9:00 ಬಂದ್ಬಿಟ್ಟು ಮನೆ ಮನೆಗೆ ಹೋಗಿ ಮಲ್ಕೊಂಡೆ. ಹಾಂ. 11:00 ಇವ್ರು ಫೋನ್ ಮಾಡಿದ್ರು. ಹಾಂ. ನಾನು ಬಂದು ನೋಡಿದ್ರೆ ಗಾಡಿ ಎಲ್ಲ ಇದಾಗಿ ಗಾಡಿ ಅಂಟ್ಕೊಂಡಿತ್ತ? ಆರಿಸಿದ್ರು. ಆರಿಸಿದ್ರು ಅಷ್ಟೊತ್ತಿಗೆ? ಎಲ್ಲಿ ಮನೆ ಇರೋದು ನಿಮ್ದು? ಮೇಲ್ಗಡೆ ಇರೋದು. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಇದೇ ರಸ್ತೆಯಲ್ಲಿ ಕಳೆದ 2 ತಿಂಗಳಿನಿಂದ 3 ಮನೆಗಳ ಬಳಿ ವಾಹನಗಳಿಗೆ ಬೆಂಕಿ ಹಚ್ಚುತ್ತಿರುವ ಕಿಡಿಗೇಡಿಗಳು ಬೈಕ್ ಮಾಲೀಕರ ನಿದ್ದೆಗೆಡಿಸಿದ್ದಾರೆ. ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ರಕ್ಷಣೆ ಇಲ್ಲದೆ ಜನರು ಚಿಂತೆಗೀಡಾಗಿದ್ದಾರೆ. ಕಿಡಿಗೇಡಿಗಳನ್ನು ಬಂಧಿಸಿ ಬುದ್ಧಿ ಕಲಿಸಬೇಕಾದ ಕೆಲಸ ಪೊಲೀಸರದ್ದು. ಶಂಕರ್, ಅಮ್ಮುಗು ಟಿವಿ, ದೇವನಹಳ್ಳಿ. ಇನ್ನು ಜನರ ಗಮನವನ್ನು ಬೇರೆ ಕಡೆ ಸೆಳೆದು ಲಕ್ಷಾಂತರ ರೂಪಾಯಿ ಹಣವನ್ನು ಕ್ಷಣಾರ್ಧದಲ್ಲಿ ತಮ್ಮ ಚಾಣಾಕ್ಷತೆಯಿಂದ ದೋಚುವ ಕುಖ್ಯಾತ ಓಜಿಕುಪ್ಪಂ ಗ್ಯಾಂಗನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನ್ನಿ. ಬೆಂಗಳೂರು ಹೊರವಲಯ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿ 4 ಓಜಿಕುಪ್ಪನ್ ಕುಖ್ಯಾತ ಕಳ್ಳರನ್ನ ಬಂಧಿಸಿ ಬಂಧಿತರಿಂದ ಬರೋಬ್ಬರಿ 15,20,000 ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಇತ್ತೀಚೆಗೆ ಆಗಿರುವಂತಹ ಕೇಸಸ್, ನಮ್ಮಲ್ಲಿ ಈಗ 11 ಕೇಸಸ್ ನಮ್ಮವರು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ 10 ಕೇಸಸ್ ಈ ವರ್ಷ ಆಗಿದೆ 2021. ಒಂದು ಕೇಸ್ ಮಾತ್ರ 2020 ಆಯ್ತು, ಅದು ನೆಲಮಂಗಲ ಟೌನ್. ಸೊ ಒಟ್ಟಾರೆ ಟೋಟಲ್ 11 ಕೇಸಲ್ಲಿ ನಮ್ಮ ಆನೇಕಲ್ ಉಪವಿಭಾಗದ 5 ಕೇಸಸ್, ಆನೇಕಲ್ ಸ್ಟೇಷನ್ 2, ಹೆಬ್ಬಗೋಡಿ 1, ಜಿಗಣಿ ಸ್ಟೇಷನ್ 1, ರಾಮನಗರ ಡಿಸ್ಟಿಕ್ಕಲ್ಲಿ ಕಗ್ಲಿಪುರ ಮತ್ತು ಐಜೂರು, ಕಗ್ಲಿಪುರ ಐಜೂರು ರಾಮನಗರ ಜಿಲ್ಲೆ 2, ಬಂಗಾರಪೇಟೆ KGF 1, ದೊಡ್ಡಬಳ್ಳಾಪುರ ಟೌನ್ 2, ಮತ್ತು ನೆಲಮಂಗಲ ಟೌನ್ 1. ಸೊ ಒಟ್ಟಾರೆ ನಮ್ಮ ಜಿಲ್ಲೆವು ಒಂದು 8 ಕೇಸಸ್ ಮಾಡಿದ್ದಾರೆ, ಮತ್ತು 2 ರಾಮನಗರ ಮತ್ತು 1 KGF. ಸೊ ಇದರಲ್ಲಿ ಒಟ್ಟು 15,20,000 ನಗದನ್ನು ನಮ್ಮವರು ಅವರಿಂದ ವಶ ಪಡೆದುಕೊಂಡಿದ್ದಾರೆ. ಯಾಕಂದರೆ ಇದು ತುಂಬ ಕಷ್ಟಪಟ್ಟು ಪಬ್ಲಿಕ್ಕು ಪಾಪ ಯಾವುದೊಂದು ಜಮೀನು ಖರೀದಿಗೆ ಇದು ರಿಜಿಸ್ಟರ್ ಆಫೀಸ್ಗೆ ಕಟ್ಟುವಂಥ ಕೆಲ ಇದು ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಅವರು ಹಣ ವಿತ್ಡ್ರಾ ಮಾಡ್ಕೊಂಡು ಬರುವಾಗ ಈ ಥರ ಮಾಡುವುದು ನಮಗೆ ಸುಮಾರು ಕೇಸಸ್ಸಲ್ಲಿ ನೋಡಿದ್ವಿ. ಸೊ ನಿಮ್ಮ ಮುಖಾಂತರ ನೀವು ಅವೇರ್ನೆಸ್ ಯಾವ ಥರ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡಬೇಕು ಅಂದರೆ ಈ ಥರ ತುಂಬ ಕೇರ್ಫುಲ್ ಆಗಿರಬೇಕು. ಯಾವುದಾದ್ರೂ ಹಣ ವಿಚಾರದಲ್ಲಿ ನೀವು ಬ್ಯಾಂಕ್ಗೆ ಹೋದಾಗ ಅಥವಾ ಯಾವುದಾದ್ರೂ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ದೇ ಶುಡ್ ಬಿ ವೆರಿ ಕೇರ್ಫುಲ್. ಅವ್ರ ಸೆನ್ಸಸ್ ಎಲ್ಲ ಅವ್ರಿಗೆ ಹತ್ರ ಇರಬೇಕು. ಯಾರಾದರೂ ಬಂದರೆ ಇಮಿಡಿಯೇಟ್ಲಿ ದೇ ಶುಡ್ ನಾಟ್ ಎಂಟರ್ಟೈನ್ ಸಚ್. ಇನ್ನೂ ಡೌಟ್ ಅಲ್ಲಿ ಡೌಟ್ ಯಾವ್ದಾರ ಈ ಥರ ಯಾರನ್ನು ಬಂದರೆ ಇಮಿಡಿಯೇಟಾಗಿ 112 ಕಾಲ್ ಮಾಡಬೇಕು ಅಂತೇಳಿ ನಾನು ಪಬ್ಲಿಕ್ಕಲ್ಲಿ ಮನವಿ ಮಾಡ್ಕೊಳ್ತಾಯಿದ್ದೀನಿ. ಇನ್ನು ಈ ಓಜಿಕುಪ್ಪಂ ಗ್ಯಾಂಗ್ನವರಿಗೆ ಮಾಧ್ಯಮ ವರ್ಗ ಹಾಗೂ ಸಾಮಾನ್ಯ ಜನರ ಇವರ ಟಾರ್ಗೆಟ್ ಆಗಿರುತ್ತೆ. ಸಬ್ ರಿಜಿಸ್ಟರ್ ಕಚೇರಿ, ಬ್ಯಾಂಕ್, ಜ್ಯುವೆಲ್ಲರಿ ಅಂಗಡಿ ಹಾಗೂ ಇನ್ನಿತರ ಕಡೆ ಜನರನ್ನ ಗಮನಿಸುವ ಗ್ಯಾಂಗ್ ಬೇರೆ ಬೇರೆ ರೀತಿಯಲ್ಲಿ ಗಮನ ಸೆಳೆಯುವ ಪ್ರಯತ್ನ ಮಾಡಿ ಜನರನ್ನ ನಂಬಿಸುವ ಕೆಲಸ ಮಾಡುತ್ತಾರೆ. ನಂತರದಲ್ಲಿ ಹಣವನ್ನ ದೋಚಿ ಯಾರಿಗೂ ಅನುಮಾನ ಬಾರದಂತೆ ಸ್ಥಳದಿಂದ ಎಸ್ಕೇಪ್ ಆಗುತ್ತಾರೆ. ಈ ಕುಖ್ಯಾತ ಓಜಿಕುಪ್ಪಂ ಗ್ಯಾಂಗ್ ಬಂಧಿಸುವಲ್ಲಿ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಮಿಂಚಿನ ಕಾರ್ಯಾಚರಣೆಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕೋನ ವಂಶಿಕೃಷ್ಣ ಶ್ಲಾಘನೆ ವ್ಯಕ್ತಪಡಿಸಿ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸಿಬ್ಬಂದಿಗಳನ್ನು ಪ್ರಶಂಸಿಸಿದ್ದಾರೆ. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಚಿಂತಾಮಣಿಯ ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿಗಳಿಗೆ ಗೌರವ ಡಾಕ್ಟರೇಟ್ ಮತ್ತು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮಾರಕ ಪ್ರಶಸ್ತಿ ಲಭಿಸಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಸಾಧನೆ ಶ್ಲಾಘನೀಯವೆಂದು ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ.
ಶನಿವಾರ ಕೈವಾರಕ್ಕೆ ತೆರಳಿ ಧರ್ಮಾಧಿಕಾರಿ ಜಯರಾಮ್ರವರನ್ನ ಸನ್ಮಾನಿಸಿ ಮಾತನಾಡಿದ ಅವರು, ಎಂಎಸ್ ರಾಮಯ್ಯ ಅವರ ಕುಟುಂಬ ಸಮಾಜಕ್ಕೆ ಮಾಡುತ್ತಿರುವ ಸೇವೆ ಲೆಕ್ಕಿಸಲಾರದಷ್ಟು. ಅದೇ ರೀತಿ ಡಾಕ್ಟರ್ ಜಯರಾಮ್ ಅವರು ಸಹ ತಮ್ಮ ಜೀವನವನ್ನೇ ಮುಡಿಪಿಟ್ಟು ಜನರಲ್ಲಿ ದೇವರ ಭಕ್ತಿಯನ್ನ ಮೂಡಿಸಲು ಮುನ್ನುಗ್ಗುತ್ತಿರುವುದು ಹಾಗೂ ಕೈವಾರ ಕ್ಷೇತ್ರ ಅಭಿವೃದ್ಧಿ ಮಾಡಿ ವಿಶ್ವ ಪ್ರಖ್ಯಾತನ ಗಳಿಸಿಕೊಟ್ಟಿರುವುದು ಇವರ ಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇನ್ನು ಇದೇ ರೀತಿ ಧರ್ಮಾಧಿಕಾರಿಗಳ ಸೇವೆ ಜನರಿಗೆ ದೊರೆಯಲಿ ಎಂದು ಆಶಿಸಿದ ಅವರು, ಧರ್ಮಾಧಿಕಾರಿಗಳಿಗೆ ಪ್ರಶಸ್ತಿ ಲಭಿಸಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವೆಂದರು. ಇನ್ನು ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಅವರನ್ನ ಫಲತಾಂಬೂಲವನ್ನ ನೀಡಿ ಗೌರವಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದ ಸಮುದಾಯ ಭವನದಲ್ಲಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಿತ್ರಾ ರಮೇಶ್ ಚಾಲನೆ ನೀಡಿದ್ದಾರೆ. ಕೊರೋನಾ ಸಮಯದಲ್ಲಿ ಎಲ್ಲರೂ ಮನೆಗಳಲ್ಲಿ ಇದ್ದರು, ಆದರೆ ವೈದ್ಯರು, ಪೊಲೀಸ್ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಎಂದಿನಂತೆ ತಮ್ಮ ಕೆಲಸದಲ್ಲಿ ತೊಡಗಿದ್ದರು. ಆದ್ದರಿಂದ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಇಂದು ಅವರಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತೀವಿ. ಇಲ್ಲಿ ನಾವು ಬಿ ಪಿ, ಶುಗರು, ಬ್ಲಡ್ ಜನ ಚೆಕಪ್ಸ್ ಎಲ್ಲ ಮಾಡಿ ಏನಾದರೂ ತೊಂದರೆ ಇದ್ದರೆ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಹಾಗೆ ಒಂದು ವ್ಯಾಕ್ಸಿನೇಷನ್ ಡ್ರೈವನ್ನು ಕೂಡ ಮಾಡ್ತಾ ಇದ್ವಿ. ಎಲ್ಲ ಎಷ್ಟು ಜನ ವ್ಯಾಕ್ಸಿನೇಷನ್ ತೊಗೊಂಡು ನಮ್ಮ ಪೌರ ನಮ್ಮ ಒಂದು ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕೌನ್ಸಿಲರ್ ಎಲ್ಲರ ಒಂದು ಇಚ್ಛಾಶಕ್ತಿಯಿಂದ ಈಗ ನಮ್ಮ ವ್ಯಾಕ್ಸಿನೇಷನ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಪ್ರತಿದಿನ ಕೂಡ ಒಂದೊಂದು ವಾರ್ಡ್ಗೆ ಹೋಗಿ ನಾವು ಅಲ್ಲೇ ಹೋಗಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಹೆಚ್ಚು ಹೆಚ್ಚು ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ತೊಗೋಬೇಕು, ಯಾಕಂದರೆ ಈ ಒಂದು ಕೋವಿಡಿಂದ ನಾವು ಏನಾದರೂ ತಪ್ಪಿಸ್ಕೋಬೇಕು, ಏನಾದರೂ ನಾವು ಉಳಿಬೇಕು ಅಂತ ಹೇಳಿದ್ರೆ ಕೋವಿಡ್ ಒಂದು ವ್ಯಾಕ್ಸಿನೇಷನ್ ಮಾತ್ರ ದಾರಿ. ಅದರಿಂದ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಈ ಒಂದು ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಆರೋಗ್ಯ ತಪಾಸಣೆ ಯಾಕೆ ಶಿಬಿರ ಯಾಕೆ ಏರ್ಪಡಿಸಿದ್ದೀವಿ ಅಂತಂದರೆ, ಈ ಒಂದು ಕೋವಿಡ್ ಟೈಮಲ್ಲಿ ಹೆಚ್ಚು ಕೆಲಸ ಮಾಡಿದ್ರು ಇದ್ದವರು ಅಂತಂದರೆ ಒಂದು ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ನಮ್ಮ ಪೌರ ಕಾರ್ಮಿಕರು ಯಾರೇ ಕೆಲಸ ಬಿಟ್ಟರು ಕೂಡ ನಮ್ಮ ಈ ಒಂದು ಇಲಾಖೆಗಳು ಕೆಲಸ ಬಿಡದೆ ಮನೇಲಿ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂಥ ಕೆಲಸ ಅವರು ತುಂಬ ಚೆನ್ನಾಗಿ ಅವಿರಿತವಾಗಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಒಂದು ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಜಾಸ್ತಿ ಇನ್ಫೆಕ್ಟೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಈ ಒಂದು ಆರೋಗ್ಯ ತಪಾಸಣೆ ಎಲ್ಲರೂ ಕೂಡ ಸದುಪಯೋಗಿಸ್ಕೋಬೇಕು ಅಂತ ನಿಮ್ಮಲ್ಲಿ ಹೇಳ್ಬೋದು. ಆರೋಗ್ಯ ತಪಾಸಣೆಯನ್ನು ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಅವರಲ್ಲಿ ಆರೋಗ್ಯವಾಗಿದ್ದು ಅವ್ರದ್ದು ಎಲ್ತ್ ಯಾವ ಥರ ಇದೆ ಅಂತ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಆ ಕಾರ್ಯಕ್ರಮ ಮಾಡ್ತಾರೆ. ಕಾರ್ಮಿಕರು ಇದನ್ನು ಸಮಯೋಪಯೋಗ ಮಾಡಿಕೊಂಡು ಆರೋಗ್ಯವಂತರಾಗಿರುವುದರಿಂದ ಅದಕ್ಕೆ ನಮ್ಮ ಸಿಲ್ಲೆಟ ತಾಲೂಕು ಆರೋಗ್ಯ ಕೇಂದ್ರದಿಂದ ಸಂಬಂಧಪಟ್ಟ ಡಾಕ್ಟರ್ಸು, ಸಿಸ್ಟರ್ಸು, ಸ್ತ್ರೀಶಕ್ತಿ ಸಿಸ್ಟರ್ಸು ಎಲ್ಲರೂ ಸಹ ಬಂದು ಈ ನಮ್ಮ ಪೌರ ಕಾರ್ಮಿಕರಿಗೆ ಏನು ಆರೋಗ್ಯ ಬಗ್ಗೆ ಸಂಪೂರ್ಣ ಏನಿದೆ ಅದಕ್ಕೆ ಬಿ ಪಿ, ಶುಗರು ವಗೇರ ಎಲ್ಲರೂ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ಏನು ವ್ಯಾಕ್ಸಿನ್ ಇದೆ ವ್ಯಾಕ್ಸಿನು ಸಹ ಅಳವಡಿಸ್ತಾ ಇದ್ದಾರೆ. ಎಲ್ಲರೂ ಬಂದು ಈ ದಿವಸ ಎಲ್ಲರೂ ಅದಕ್ಕೆ ಉಪಯೋಗ ಮಾಡಿಕೊಳ್ಳಿ ಅಂತ ಈ ಮುಖಾಂತರ ಎಲ್ಲರೂ ಬಂದು ತಿಳಿಸಕ್ಕೆ ಇಷ್ಟಪಡ್ತೀನಿ. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. 5 ಶತಮಾನಗಳ ಹಿಂದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ಕೃಷ್ಣ ರುಕ್ಮಿಣಿ ಅಮ್ಮನವರ ದೇವಾಲಯ ಶಿಥಿಲಗೊಂಡಿದ್ದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗಿದ್ದು ಸಿದ್ಧಗಂಗಾ ಶ್ರೀಗಳು ಮತ್ತು ಎಚ್ ಡಿ ಕುಮಾರಸ್ವಾಮಿರವರು ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿದ್ದಾರೆ. ನೆಲಮಂಗಲ ತಾಲೂಕಿನ ಕೆಂಗಲ್ ಗ್ರಾಮದಲ್ಲಿ 5 ಶತಮಾನಗಳ ಹಿಂದೆ ನಿರ್ಮಾಣಗೊಂಡು ಸಂಪೂರ್ಣ ಶಿಥಿಲಗೊಂಡಿದ್ದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಕೃಷ್ಣ ರುಕ್ಮಿಣಿ ಅಮ್ಮನವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗಿದ್ದು ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಸ್ಥಾನದ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶಾಸಕ ಶ್ರೀನಿವಾಸ ಮೂರ್ತಿ ಭಾಗವಹಿಸಿದರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದ್ದರೂ ಹಳ್ಳಿಗಳಲ್ಲಿ ಉತ್ತಮವಾದ ವಾತಾವರಣ ಕಾಣ್ತಾ ಇಲ್ಲ. ನನಗೆ 5 ವರ್ಷದ ಸ್ವಾತಂತ್ರ್ಯ ಸರ್ಕಾರ ಸಿಕ್ಕರೆ ದೇಶವೇ ನೋಡುವಂಥ ಕ್ರಾಂತಿಕಾರಿ ಬದಲಾವಣೆ ಮಾಡುವೆ. ನಾನು ರಾಜಕಾರಣಕ್ಕೆ ಬಂದಿದ್ದೆ ಆಕಸ್ಮಿಕ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಆಶ್ಚರ್ಯ ರೀತಿಯಲ್ಲಿ ಆಗಿದ್ದು. ನಾನು ಎಂದೂ ಈ ನಾಡಿನ ಜನತೆಗೆ ಮೋಸ ಮಾಡಿಲ್ಲ. ಇನ್ನು ಈ ಭಾಗಕ್ಕೆ ಎತ್ತಿನ ಒಳೆ ಹೆಸರಿನಲ್ಲಿ ಅಧಿಕಾರಿಗಳು ಬರೀ ಜೇಬು ತುಂಬಿಸಿಕೊಳ್ಳಲು ಹೊರಟಿದ್ದಾರೆ.
ಎತ್ತಿನ ಹೊಳೆ ವಿಚಾರವಾಗಿ ಬಡವರಿಗೆ ಮೋಸ ಮಾಡಲು ನಿಂತಿದ್ದಾರೆ ಎಂದು ಬೇಸರವನ್ನು ನನಗೆ ಇರತಕ್ಕಂತ ಮಾಹಿತಿ ಪ್ರಕಾರ ಯಾವ ಎತ್ತಿನ ಹೊಳೆ ಯೋಜನೆಯಲ್ಲಿ 24 ಟಿಎಂಸಿ ನೀರು ದೊರಕುತ್ತದೆ ಅಂತಕ್ಕಂಥದ್ದನ್ನ ನಾವು ಮಾಡಿದ್ದೇವೆ ಅಂತಕ್ಕಂತ ಒಂದು ಕಂಡಿಡಿದೀವಿ ಅಂತ ಹೇಳಿದ್ದಾರೆ. 24 ಟಿಎಂಸಿ ನೀರು ದೊರಕುತ್ತೆ ಅಂತ ಹೇಳಿ ನಾನು ಅದರ ಬಗ್ಗೆನೂ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಎತ್ತಿನ ಹೊಳೆ ಯೋಜನೆ 8,000 ಕೋಟಿಲಿ ಪ್ರಾರಂಭ ಮಾಡಿದ್ರು, ಅದು ನಂತರ 13,000 ಕೋಟಿಗೆ ಮತ್ತೆ ರಿವೈಸ್ ಮಾಡ್ಕೊಂಡ್ರು ರೀ ಎಸ್ಟಿಮೇಟು. ಈಗ ಅದು 23,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಇವತ್ತು ಏನು, ಮೊದಲು ಪ್ರಾರಂಭಿಕ ಹಂತದಲ್ಲಿ ನೀವು ದೇವರಾಯನ ದುರ್ಗ ಅಲ್ಲಿ 10 TMC ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಜಲಾಶಯವನ್ನು ಕಟ್ತೀವಿ ಅಂತ ಮೊದಲು ಹೇಳಿದ್ರು ಈ ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ. ಇವತ್ತು ದೇವರಾಯ ದುರ್ಗದ ಹತ್ರ ಮಾಡ್ತಕ್ಕಂಥದ್ದು ಕಷ್ಟ ಅಂತ ಹೇಳಿ ಮತ್ತೆ ಇಲ್ಲೆಲ್ಲ ನಿಮ್ಮ ಕೊರಟಗೆರೆ ಹತ್ರ ಬೈರ್ಗೊಂಡ್ಲ ಹತ್ರ ಅಲ್ಲಿ 5 TMCಗೆ ರೆಡ್ಯೂಸ್ ಮಾಡಿದ್ರು, 5 TMC ನೀರನ್ನು ಶೇಖರಣೆ ಮಾಡ್ತೀವಿ ಜಲಾಶಯ ಕಟ್ತೀವಿ ಅಂದರು. ಈಗ ಅದು 2 TMCಗೆ ಇಳಿಸ್ಕೊಂಡಿದ್ದಾರೆ ಜಲಾಶಯನ. ಅದಷ್ಟೇ ಅಲ್ಲ, ಇದು ಯಾವುದು ಕೆಲಸಗಳು ಇನ್ನೂ ಪ್ರಾರಂಭ ಆಗಲಿಲ್ಲ. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಕ್ಕಂಥ ಹಿಂದಿನ ದಿನ ಸುಮಾರು 1,500 ಕೋಟಿ ರೂಪಾಯಿಗಳ ಒಂದು ಯೋಜನೆಗೆ ಮತ್ತೆ ಇನ್ನೊಂದು ಅಂಕಿತ ಕೊಟ್ಟರು. ಎಲ್ಲಿ ಅಂದರೆ ಅದು ಬೈರ್ಗೊಂಡ್ಲಿಂದ ಮುಂದೆ ಕೆನಾಲ್ ಮಾಡಲಿಕ್ಕೆ, ಆಮೇಲೆ ಈ ಒಂದು ನೀರನ್ನ ತರ್ತಕ್ಕಂಥದ್ದು ಯಾವ ಒಂದು ಅವೈಜ್ಞಾನಿಕವಾಗಿ ಎತ್ತಿನ ಹೊಳೆಯಿಂದ 273 or 274 kilometers ಓಪನ್ ಕೆನಾಲ್ ಮಾಡ್ಕೊಂಡು ನೀರು ತರ್ತೀವಿ ಅಂತ ಅಂದ್ಬಿಟ್ಟು ಏನು ಹೇಳ್ಕೊಂಡಿದ್ದಾರೆ. ಇದೆಲ್ಲ ನೋಡಿದಾಗ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಈ ಭಾಗಕ್ಕೆ ನೀರು ಸಿಗ್ತಕ್ಕಂಥದ್ದು ನಾನು ಮೊದಲಿಂದಲೂ ಏನು ಹೇಳ್ಕೊಂಬಂದಿದ್ದೇನೆ, ಜನಗಳಿಗೆ ಟೋಪಿ ಹಾಕಬೇಡಿ, ಜನಗಳ ದುಡ್ಡನ್ನು ಲೂಟಿ ಮಾಡಬೇಡಿ ಅಂತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ನೀರು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾನು ಅದಕ್ಕೆ ವಿರೋಧ ಮಾಡ್ತಿಲ್ಲ. ಆದರೆ ಎತ್ತಿನ ಹೊಳೆ ಹೆಸರಿನಲ್ಲಿ ಹಲವಾರು ರಾಜಕಾರಣಿಗಳು, ಹಲವಾರು ಕಾಂಟ್ರಾಕ್ಟ್ರ್ಗಳ ಜೋಬ್ ತುಂಬಿಸ್ತಕ್ಕಂಥ ಕೆಲಸ ಏನು ಮಾಡ್ಕೊಂಡು ಹೊರಟಿದ್ದೀರಿ. 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದರು. 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ನೆಲಮಂಗಲ ಈ ಭಾಗಕ್ಕೆಲ್ಲ ಬೆಂಗಳೂರು ಗ್ರಾಮಾಂತರ ನೀರು ಕೊಡ್ತೀವಿ ಅಂತ ಹೇಳಿದರು. ಇವತ್ತು 2021ಕ್ಕೆ ಬಂದಿದ್ದೇವೆ, 2021ಕ್ಕೆ ಸುಮಾರು 12 ವರ್ಷ ಆಯಿತು. 8,000 ಕೋಟಿಯಿಂದ 23,000 ಕೋಟಿ ಆಗಿದೆ ಈಗ. ಇದು ಇನ್ನೂ 50,000 ಕೋಟಿಗೆ ಹೋದರೆ ಏನು ಆಶ್ಚರ್ಯ ಪಡಬೇಡಿ ಅಂತ ಆ ಕಾರಣದಿಂದಲೇ ಹೇಳಿದ್ದೆ. ಇನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಕೃಷ್ಣ ರುಕ್ಮಿಣಿ ಅಮ್ಮನವರ ವಿಗ್ರಹವಿದೆ. ಗೊಲ್ಲರಹಟ್ಟಿಯ ಗಂಗಣ್ಣನವರ ಪ್ರಕಾರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸುಮಾರು 30 ಲಕ್ಷ ರೂಪಾಯಿಗಳು ವೆಚ್ಚದಲ್ಲಿ ಜೀರ್ಣೋದ್ಧಾರವಾಗಿದ್ದು ಕಾರ್ಯಕ್ರಮದಲ್ಲಿ ದಾನಿಗಳು ಮತ್ತು ಹಿರಿಯರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಪುರೋಹಿತರ ತಂಡದಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮ, ಹವನ, ಅಭಿಷೇಕ ಕಾರ್ಯಗಳು ನಡೆದವು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಮ್ಮ ಶ್ರೀನಿವಾಸ ಮೂರ್ತಿಯವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಕುಂಭಣ್ಣರು ಯಾವುದೇ ಕಾರಣಕ್ಕೂ ಸಮುದಾಯ ಭವನ ಮಾಡೇ ಮಾಡ ಅಂತೇಳಿ ಒಂದು ದೃಢವಾದ ಒಂದು ಮನಸ್ಸು ಮಾಡಿ ಹೇಳಿದ್ದಾರೆ. ಈ ಕೆಲಸ ನಡೀಬೇಕಾದರೆ ನಮ್ಮ ಮಿತ್ರರು, ನಮ್ಮ ನೆಲಮಂಗಲ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಪುಟ್ಟಣ್ಣವರು, ಬಂದಿನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪರಮಶಿವಯ್ಯನವರು, ನಮ್ಮ ಗುರುಗಳು ಉಕೇಶ್ವರ ಸ್ವಾಮಿ, ಕೃಷ್ಣ ರುಕ್ಮಿಣಿ ಅಮ್ಮನವರು, ಇವರೆಲ್ಲರಿಗೂ ಕೂಡ ಶುಭ ಹಾರೈಸಲಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು. ಆದರೆ ಇವತ್ತು ವಿಶೇಷ ಏನಂದರೆ ಈ ಊರಿನಲ್ಲಿ ಇವತ್ತು 2 ಲಕ್ಷ್ಮಿಗಳು ಪ್ರತಿಷ್ಠಾಪನೆ ಆಗಿದ್ದಾವೆ. ಇದು ಪುಣ್ಯ ಭೂಮಿ, ಇದು ಒಳ್ಳೆ ವಿಶಿಷ್ಟವಾದಂತಹ ಒಂದು ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ವೇದಿಕೆ ಕಾರ್ಯಕ್ರಮದ ನಂತರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಹಲವಾರು ಮುಖಂಡರು ಹಾಗೂ ಅಭಿಮಾನಿಗಳು ಕರೋನಾ ನಿಯಮ ಮರೆತು ಮುಗಿಬಿದ್ದಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಗ್ ನ್ಯೂಸ್, ನೆಲಮಂಗಲ. ಅದಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಗ್ TV, ಎಂದೆಂದಿಗೂ ನಿಮ್ಮೊಂದಿಗೆ.